ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಓನ್ ರೇಸ್ ಜೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ವಿಶೇಷ ಏನು ಅಂತ ನಿಮ್ಗೆ ಆಲ್ರೆಡಿ ನಮ್ಮ ವೀಡಿಯೋನ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಅಫ್ಕೋರ್ಸ್ ಒಂದು ಒಳ್ಳೆ ಬಿಗ್ ಇಂಡಿಯನ್ ಸಿನಿಮಾ ರಿಲೀಸ್ ಆಗ್ತಿದೆ ನಾಳೆ, ಆದಿಪುರುಷ್ ಅನ್ನೋಂಥ ಸಿನಿಮಾ. ಸೊ ಈ ಸಿನಿಮಾ ಬಗ್ಗೆ ಹೇಳೋದಕ್ಕೂ ಮುಂಚೆ ನಾನು ಮೂವೀಸ್ ಬಗ್ಗೆ ಅಥವಾ ಒಂದು ಮೂವಿ ಡೀಟೇಲ್ಸ್ ಬಗ್ಗೆ ಮಾಡ್ತಿರುವಂಥ ಮೊದಲನೇ ವೀಡಿಯೋ ಇದಾಗಿದ್ದು, ನಮ್ಮ ಚಾನಲ್ನ ಹಲವು ಸಬ್ಸ್ಕ್ರೈಬರ್ಸು ಮೂವಿ ರಿವ್ಯೂಸ್ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿ ಒಂದು ಕಮೆಂಟನ್ನು ಹಾಕಿದರು. ಸೊ ಓಕೆ, ನಾಳೆ ಒಂದು ಬಿಗ್ ಇಂಡಿಯನ್ ಸಿನಿಮಾ ರಿಲೀಸ್ ಆಗ್ತಿದೆ, ಒಂದು ಒಳ್ಳೆ ಸಿನಿಮಾ. ಇದ್ರ ಮುಖಾಂತರನೇ ಅಂದರೆ ಈ ಸಿನಿಮಾದಿಂದನೇ ಈ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡೋಣ ಅನ್ನಿಸ್ತು. ಈಗ ನಾಳೆ ರಿಲೀಸ್ ಆಗ್ತಿರೋದು, ಜೂನ್ 16ನೇ ತಾರೀಕು ರಿಲೀಸ್ ಆಗ್ತಿರುವಂಥ ಒಂದು ಬಿಗ್ ಇಂಡಿಯನ್ ಸಿನಿಮಾ, ಭಾರತದ ಬಹು ನಿರೀಕ್ಷಿತ ಚಿತ್ರ ಅಂತಾನೆ ಹೇಳ್ಬೋದು, ಆದಿಪುರುಷ್ ಸಿನಿಮಾ. ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಸಿನಿಮಾದ ಒಂದು ಟ್ರೈಲರ್ ಆಗಲಿ, ಟೀಸರ್ ಆಗಲಿ, ಹಾಡುಗಳನ್ನಾಗಲಿ ನಾವು ಗಮನಿಸಿದರೆ ಗೊತ್ತಾಗುತ್ತೆ ನಮಗೆ, ನಮ್ಮ ರಾಮಾಯಣದ ಒಂದು ಕಥಾವಸ್ತು ಈ ಸಿನಿಮಾದ ಸ್ಟೋರಿ. ಓಕೆ, ರಾಮಾಯಣದ ಬಗ್ಗೆ ಯಾರಿಗೆ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಮತ್ತೆ ಒಂದು ಹೊಸ ಸಿನಿಮಾ ಬಂತು ಅಂದರೆ ನಮಗೆ ನೋಡೋದಕ್ಕೆ ಒಂದು ಹೊಸ ಫೀಲ್ ಅಥವಾ ಒಂದು ಫ್ರೆಶ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲಿ ಒಂದೊಳ್ಳೆ ಮೇನ್ ಮೇನ್ ಕ್ಯಾರೆಕ್ಟರ್ಗಳು ಅಥವಾ ಯಾರಿದ್ದಾರೆ ಒಂದು ಮೇನ್ ಥಿಂಗ್ಸನ್ನು ನೋಡೋದಾದರೆ, ಡೈರೆಕ್ಟರ್ ಅವರು ಓಂ ರಾವತ್ ಅವರು, ತುಂಬ ಒಳ್ಳೆ ಹಿಟ್ಸನ್ನು ಪಡ್ಕೊಂಡಿರುವಂತಹ ಡೈರೆಕ್ಟರು, ಭೂಷಣ್ ಕುಮಾರ್ ಅವರು ಪ್ರೊಡ್ಯೂಸರು. ಅದೇ ರೀತಿ ಆ್ಯಕ್ಟರ್ಸ್ ವಿಷಯಕ್ಕೆ ಬರೋದಾದರೆ ಪ್ರಭಾಸ್ ಅವರು ರಾಮನ ಪಾತ್ರದಲ್ಲಿ, ರಾಘವ ಅನ್ನೋ ಒಂದು ಹೆಸರಿನ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಹಾಗೆ ಕೃತಿಸನನ್ ಅವರು ಜಾನಕಿ ಅಂದರೆ ಸೀತೆ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಇನ್ನು ಸೈಫ್ ಅಲಿ ಖಾನ್ ಅವರು ಲಂಕೇಶ್ ಒಂದು ಪಾತ್ರದಲ್ಲಿ ಅಂದರೆ ರಾವಣನ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಅದೇ ರೀತಿ ದೇವದತ್ತ ನಾಗಿ ಅವರು ಬಜರಂಗ ಪಾತ್ರದಲ್ಲಿ ಅಂದರೆ ಹನುಮನ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಈಗ ಇದಿಷ್ಟೇ ಅಲ್ಲ, ಅಂದರೆ ನಮ್ಮ ರಾಮಾಯಣದಲ್ಲಿ ಪ್ರತಿಯೊಬ್ಬರ ಪಾತ್ರನ ತೊಗೊಂಡು ಒಂದೊಂದು ಸಿನಿಮಾ ಮಾಡ್ಬೋದು, ಅಷ್ಟೊಂದು ಅದ್ಭುತವಾದಂಥ ಕಥಾವಸ್ತು ನಮ್ಮ ರಾಮಾಯಣ. ಇವಾಗ ಬರ್ತಿರುವಂಥ ಆದಿಪುರುಷ ಸಿನಿಮಾ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಒಂದು ಟೀಸರನ್ನು ರಿಲೀಸ್ ಮಾಡಿತ್ತು ಚಿತ್ರತಂಡ. ಟೀಸರನ್ನು ನೋಡಿ ಒಂದು ನೆಗೆಟಿವಿಟಿ ತುಂಬಾ ಬರ್ತಾ ಇತ್ತು, ಸಿನಿಮಾದ ಒಂದು ವಿಜುವಲ್ ಎಫೆಕ್ಟ್ಸೇ ಚೆನ್ನಾಗಿಲ್ಲ, ಇದರಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಟೂನ್ ಬೊಂಬೆಗಳ ಥರ ಕಾಣಿಸ್ತಿದ್ದಾರೆ ಎಲ್ಲರೂ ನೋಡ. ಸೊ ಟ್ರೈಲರ್ ಬಿಡುಗಡೆ ಮಾಡೋ ಅಷ್ಟರಲ್ಲಿ ಒಂದು ಒಳ್ಳೆ ವಿಜುವಲ್ ಎಫೆಕ್ಟ್ಸ್ ಆಗಿರ್ಬೋದು, ಒಂದು ಒಳ್ಳೆ ಡೈಲಾಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟ್ರೈಲರ್ ಯಾರಾದ್ರೂ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಇದೆ, ಇನ್ನೊಂದು ಸರಿ ಹೋಗಿ ನೋಡಿ, ಟ್ರೈಲರ್ ಮಾತ್ರ ಅಜಮ್ ಅಂತಲೇ ಹೇಳ್ಬೋದು. ಅದೇ ರೀತಿ ಒಂದು ಮೂರು ನಾಲ್ಕು ಸಾಂಗ್ಸ್ ಕೂಡ ರಿಲೀಸ್ ಆಗಿದೆ, ಅದರಲ್ಲಿ ಜೈ ಶ್ರೀರಾಮ್ ಸಾಂಗ್. ಜೈ ಶ್ರೀರಾಮ್ ಅಂತ ಹೇಳಿದ ತಕ್ಷಣ ನಮಗೊಂಥರ ಒಂದು ಫೀಲ್ ಪವರ್, ಒಂಥರ ಪವರ್ ಫೀಲ್ ಆಗುತ್ತೆ. ಸೊ ಈ ಒಂದು ಸಾಂಗ್ ಕೂಡ ಅಷ್ಟೇ, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಸಖತ್ತಾಗಿದೆ. ಈ ಸಾಂಗ್ನ ನಾನು ಥಿಯೇಟ್ರಲ್ಲಿ ಕೇಳಬೇಕು ಅಂತ ನಾಳೆ ಫಸ್ಟ್ ಡೇ ಫಸ್ಟ್ ಶೋಗೆ ಸಿನಿಮಾ ಹೋಗಿ ನಾಳೆ ಸಿನಿಮಾ ಹೇಗಿರುತ್ತೆ ಏನು ಅನ್ನೋದೆಲ್ಲ ನೋಡಿದ್ದಾದಮೇಲೆ ಸಿನಿಮಾದ ಒಂದು ಸಾರಾಂಶ ಏನು ಅನ್ನೋದನ್ನು ನಾನು ನಿಮ್ಮಂದೇ ಹೇಳ್ತೀನಿ. ಅದಾದ ನಂತರ ಅದಕ್ಕೂ ಮುಂಚೆ, ಪ್ರಭಾಸ್ ಅವರು ಚಿತ್ರದ ನಾಯಕ ನಟ, ಈ ಆದಿಪುರುಷ್ ಚಿತ್ರದ ನಾಯಕ ನಟ ಪ್ರಭಾಸ್ ಅವರು. ಸೊ ಪ್ರಭಾಸ್ ಅವ್ರಿಗೆ ಬಾಹುಬಲಿ ನಂತರ ಅಷ್ಟರ ಮಟ್ಟಿಗೆ ಹಿಟ್ ಬರಲಿಲ್ಲ, ಸಾಹೋ ಸಿನಿಮಾದಿಂದ ಆಗಲಿ ರಾಧೇಶ್ಯಾಮ್ ಸಿನಿಮಾದಿಂದ ಆಗಲಿ ಅಷ್ಟರ ಮಟ್ಟಿಗೆ ಹಿಟ್ ಬರಲಿಲ್ಲ. ಇವಾಗ ರಿಲೀಸ್ ಆಗ್ತಿರುವಂಥ ಆದಿಪುರುಷ್ ಸಿನಿಮಾ ಒಂದೊಳ್ಳೆ ಹಿಟ್ ತಂದು ಕೊಡಲಿ ಅಂತ ಆದಿಪುರುಷ್ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಇವತ್ತೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಹಾಗೂ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಿರುವಂಥ ಕಂಟೆಂಟ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಅದೇ ರೀತಿ ಈ ವಿಡಿಯೋವನ್ನು ಸ್ವಲ್ಪ ಲೈಕ್ ಮಾಡಿ, ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟಿಗಂತೂ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು. ಆದಿಪುರುಷ್ ಚಿತ್ರದ ರಿವ್ಯೂನೊಂದಿಗೆ ನಾಳೆ ನಿಮ್ಮಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಜೈ ಶ್ರೀರಾಮ್.